ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಾದ್ಯಂತ ಬೆಸ್ಕಾಂನಿಂದ ಪವರ್ ಕಟ್. ಬಿಸಿಲಿನ ಬೇಗೆಯಿಂದ ಬಳಲಿದ ಜನತೆ. ಶಿರಾ ನಗರಾದ್ಯಂತ ಕಳೆದೆರಡು ದಿನಗಳಿಂದ ಪವರ್ ಕಟ್ನಿಂದ ಜನತೆ ಬಿಸಿಲಿನ ಬೇಗೆಯಿಂದ ಬಳಲುವ ಪರಿಸ್ಥಿತಿ ಉಂಟಾಗಿತ್ತು. ಬೆಸ್ಕಾಂನಿಂದ ಆಗಿರುವ ಈ ತೊಂದರೆಯಿಂದ ನೀರನ್ನು ಸರಬರಾಜು ಮಾಡಲು ತೊಂದರೆಯಾಗುತ್ತಿದೆ ಎಂದು ನಗರಸಭಾ ಪ್ರಭಾರ ಆಯುಕ್ತರಾದ ಸೀತಾರಾಮ್ ಸಿಂಗ್ ಹೇಳಿರುವ ಬಗ್ಗೆ ಬೆಸ್ಕಾಂ ಇಂಜಿನಿಯರ್ ಅನ್ನು ಶ್ರೀಟಿವಿ ತಂಡ ಭೇಟಿ ಮಾಡಿ ವಿವರ ಪಡೆಯಿತು. ರಾಕೇಶ್ ಅಂತ ನನ್ನ ಹೆಸರು. ಸಹಾಯಕ ಇಂಜಿನಿಯರು, ಶಾಖಾಧಿಕಾರಿ ಘಟಕ ಒಂದು. ಟೌನ್ ನೋಡ್ಕೊಂತೀನಿ ನಾನು. ಮೇಂಟೆನೆನ್ಸ್, ಟೌನ್ ಮೇಂಟೆನೆನ್ಸ್ ಫುಲ್ ಏನೇ ಇದ್ರು ನಾನೇ ಇನ್ಚಾರ್ಜ್ ಇರೋದು. ಸರ್, ಈಗ ಕರೆಂಟ್ ತುಂಬಾ ಇಂಟ್ರಪ್ಟ್ ಆಗ್ತಾ ಇದೆ, ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ಜನಗಳು ಹೇಳ್ತಾ ಇದ್ರೆ, ಅದ್ರ ಬಗ್ಗೆ ಏನ್ ಸಮಸ್ಯೆ ಇದೆ, ಏನಾಗಿ ತೊಂದರೆ ಆಗ್ತದೆ? ಇಲ್ಲ, ಕೇಂದ್ರ ಸರ್ಕಾರದ್ದು ಒಂದು IPDS ಯೋಜನೆ ಅಂತ ಶಿರಾ ನಗರಕ್ಕೆ ಸ್ಯಾಂಕ್ಷನ್ ಆಗಿದೆ. ಸುಮಾರು 4.5 ಕೋಟಿ ಪ್ರಾಜೆಕ್ಟ್ ಅದು. ಎಲ್ಲ ಹೊಸ ಲೈನು, ಹೊಸ ಟ್ರಾನ್ಸ್ಫಾರ್ಮರ್ಗಳು ಹಾಕೋದು. ಹಾಗಾಗಿ ಆ ಯೋಜನೆ ಕಾರ್ಯಗಳು ರೂಪಕ್ಕೆ ತರಬೇಕು ಅಂತಂದ್ರೆ ನಾವು ಎಕ್ಸಿಸ್ಟಿಂಗ್ ಲೈನ್ ಆಫ್ ಮಾಡ್ಕೊಂಡೆ ಇಂಪ್ರೂವ್ಮೆಂಟ್ ವರ್ಕ್ ಮಾಡ್ಬೇಕಲ್ಲ. ಹಂಗಾಗಿ ಅದು ಒಂದು ತೊಂದರೆ ಇದೆ ಅಷ್ಟೇನೆ. ಅದು ಸುಮಾರು ಎರಡು ವರ್ಷದಿಂದ ನಡೀತಾ ಇದೆ. ಇನ್ನ ಒಂದು 3-4 ತಿಂಗಳವರೆಗೂ ಕೆಲಸ ಚಾಲ್ತಿಯಲ್ಲಿರುತ್ತೆ. 4 ತಿಂಗಳೊಳಗಡೆ ಮುಗಿಸ್ಕೊಡ್ತೀವಿ ಅದನ್ನು. ಸರ್, ಈಗ ನಗರಸಭೆಗೆ ನೀರು ಸಪ್ಲೈ ಮಾಡೋಕ್ಕೆ ಎಲ್ಲ ತುಂಬ ಇಂಟ್ರಪ್ಟ್ ಆಗ್ತಾ ಇದೆ, ಅದಕ್ಕೆ ನಾವು ನೀರು ಪಂಪ್ ಮಾಡಿ ಇದು ಮಾಡಕ್ ಆಗ್ತಾ ಇಲ್ಲ, ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತ ನಗರಸಭೆ ಹೇಳ್ತಾ ಇದೆ. ಹಿಂಗ್ ಪ್ರಾಬ್ಲಮ್ ಆಗ್ತಿದೆ ಬೆಸ್ಕಾಮ್ ಇಂದ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಇಲ್ಲ, ನಾವು ನೋಟಿಫಿಕೇಶನ್ ಕೊಟ್ಟೆ ನಾವು ಲೈನ್ ಆಫ್ ಮಾಡೋದು. ಮುಂಚೆ ಇಷ್ಟ ಬಂದಂಗೆಲ್ಲ ಮಾಡಲ್ಲ. ಅರ್ಲಿಯರ್ ಪೇಪರ್, ಲೀಡಿಂಗ್ ನ್ಯೂಸ್ ಪೇಪರ್ಸು, TV ಆ ಕಡೆ ಎಲ್ಲ ನೋಟಿಫಿಕೇಶನ್ ಕೊಟ್ಟಿರ್ತೀವಿ. 2 ಬಿಫೋರ್ ಬಂದಿರುತ್ತೆ. ನಾವು ಯಾವಾಗ ಲೈನ್ ಆಫ್ ಮಾಡೋ ಅವತ್ತೊಂದಿನ ಇಂಟ್ರಪ್ಷನ್ ಆಗ್ಬೋದು, ನೀರಿಗೆ ಏನಾರ ಸಮಸ್ಯೆ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಟೈಮ್ನಾಗೆಲ್ಲ ನಾವು ಕರೆಂಟ್ 24x ಕೊಡ್ತಾನೆ ಇದೀವಿ ನಾವು. ನೆಕ್ಸ್ಟ್ ವೀಕಿಂದ, ಈಗ ನಿನ್ನೆಗೆ ಲಾಸ್ಟ್ ಆಗಿದೆ, ಮತ್ತೆ ನೆಕ್ಸ್ಟ್ ವೀಕಿಂದ ಶುರು ಮಾಡ್ತೀವಿ. ವೀಕ್ಲಿ 1-2 ಇಂದ 3 ವರೆಗೂ ತಗೊಂಡು ಮಾಡ್ತಾ ಇರ್ತೀವಿ ರೊಟೇಷನ್ ಆಗಿ. ಒಂದೊಂದು ಲೈನ್, ಇವತ್ತು NH4 ಲೈನ್ ತಗೊಂಡು ನೆಕ್ಸ್ಟ್ ಜ್ಯೋತಿನಗರ ಲೈನು, ಹಂಗೆ ಆಲ್ಟರ್ನೇಟ್ ಮಾಡ್ತಾ ಇದೀವಿ ನಾವು. ಎಲ್ಲ ಒಂದೇ ಏರಿಯಾ ಏನು ತೆಗಿತಾ ಇಲ್ಲ ಕರೆಂಟ್. ಹಾಸ್ಪಿಟಲ್ ಮತ್ತೆ ಗೌರ್ಮೆಂಟ್ ಈಗ ಎಲ್ಲ ಗೌರ್ಮೆಂಟ್ ಇಲಾಖೆಗಳದ್ದು ಏನಿದೆಯಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲು, ಕೋರ್ಟು, ತಾಲೂಕು ಆಫೀಸು, ಮಿನಿ ವಿಧಾನಸೌಧ ಏನು ಹೊಸದಾಗ ಆಗ್ತಾ ಇದೆ ಶಿರಾದಲ್ಲಿ, ಅದಕ್ಕೆ ಮತ್ತೆ ಡೈರಿ, ಇದಕ್ಕೆಲ್ಲ ಏನು ಮಾಡ್ತಾ ಇದ್ದೀವಿ ನಾವೊಂದು ಎಕ್ಸ್ಪ್ರೆಸ್ ಫೀಡರ್ ಅಂತ ಇದು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅದಕ್ಕೆಲ್ಲ ಕರೆಂಟ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ಸಪ್ರೇಟ್ ಲೈನ್ ಮಾಡಿ ಅನ್ಇಂಟರ್ಪ್ರೆಟ್ ಪವರ್ ಸಪ್ಲೈ ಕೊಡಬೇಕು ಎಸೆನ್ಷಿಯಲ್ ಸರ್ವಿಸಸ್ಗೆ ಅಂತ ಮಾಡ್ತಾ ಇದ್ದೀವಿ. ಅದೂ ಇದೇ IPDS ಯೋಜನೆಯಲ್ಲೇ ನಡೀತಾ ಇದೆ. ಅದೂ ಹೊಸ ಲೈನ್ ಮಾಡ್ತಾ ಇದ್ದೀವಿ. ಕಮ್ಮಿ ಆಗುತ್ತೆ, ಇಂಟ್ರಪ್ಷನ್ ಇರಲ್ಲ ಅಂದ್ರೆ ಕಮ್ಮಿ ಆಗುತ್ತೆ. ಈಗೇನು 4-5 ಲೈನ್ ಆಫ್ ಮಾಡ್ಕೊಳ್ಳೋದು, ಅವಾಗ 2-1 ಲೈನ್ ಆಫ್ ಮಾಡ್ಕೊಳಕ್ ಬರುತ್ತೆ. ಆ ತರ ಮಾಡ್ತಾ ಇದೀವಿ ಅವ್ರಿಗೆ. ಸರ್, ಆಮೇಲೆ ಇದು ಮೊಬೈಲ್ ಚಾರ್ಜಿಂಗ್ ತರ ಮೊದಲೇ ಎಷ್ಟು ಯೂನಿಟ್ಸ್ ಬೇಕಾಗುತ್ತೆ ಅಂತ ಚಾರ್ಜ್ ಮಾಡ್ಕೊಂಡು ಆಮೇಲೆ ಅದನ್ನ ಇದು ಮಾಡ್ಕೋಬೇಕು ಅನ್ನೋ ತರ ಇಲ್ಲ, ಇನ್ನು ಚಾಲ್ತಿಯಲ್ಲಿ ಇಲ್ಲ. ಮೇಲೆ IR ಆಫೀಸರ್ ಇಂದ ಏನ್ ಆರ್ಡರ್ಸ್ ಬರುತ್ತೋ ಕಾರ್ಯಗತರ ಇದೆ. ಅದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಡಿಸ್ಕಸ್ ಆಗ್ಬೇಕು, ಬೋರ್ಡ್ ಲೆವೆಲ್ ಅಲ್ಲಿ. ಅದೇ ಮುಂಚೆನೆ ಕರೆನ್ಸಿ, ಮೊಬೈಲ್ ತರ ಕರೆನ್ಸಿ ಹಾಕಿಸ್ಕೊಂಡು ಇಷ್ಟು ಯೂನಿಟಿಗೆ ಲಾಕ್ ಆಗುತ್ತೆ. ಅದು ಯೂಸ್ ಆಗಿದ ತಕ್ಷಣ ಆಟೋಮೆಟಿಕ್ ಸಪ್ಲೈ ಕಟ್ ಆಫ್ ಆಗುತ್ತೆ. ಆ ಥರ ಮತ್ತೆ ಬೇಕು ಅಂದರೆ ರೀಚಾರ್ಜ್ ಮಾಡ್ಸ್ಕೋಬೇಕು. ಇಲ್ಲೊಬ್ರು ಇರ್ತಾರೆ, ರೀಚಾರ್ಜ್ ಮಾಡಿಸ್ಕೊ. ಅದು ಪ್ರಾಸೆಸ್ಸಿನ ಪೈಲಟ್ ಪ್ರಾಜೆಕ್ಟ್ ಥರ ಬೆಂಗಳೂರು ತಾಂಡಿದ್ದಾರೆ. ಅದೇನು ಸಕ್ಸಸ್ ಆಗಿ ನಮ್ಗೆ IR ಆಫೀಸರಿಂದ ಏನು ಆರ್ಡರ್ ಬರುತ್ತೆ ಅದು ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಓಕೆ, ನಿಮ್ಮ ಬೆಸ್ಕಾಮಿಂದ ಯಾವುದೇ ನಗರಸಭೆ ನೀರಿನ ವಾಟರ್ ಸಪ್ಲೈ ಆಗಲಿ ಯಾವುದೇ ತೊಂದರೆ ಇಲ್ಲ, ಆಗಲ್ಲ. ಆದರೆ ಒಂದು ದಿನ 4-5-6 ಆಗುತ್ತೆ ಸರ್. ಒಂದು 10:30 to 4 ನಾವು ತಾಂತೀವಿ. ಅದನ್ನು ಅಲ್ಲಿಯ ನೋಟಿಫಿಕೇಶನ್ ಕೊಟ್ಟಿರ್ತೀವಲ್ಲ, ಹಂಗಾಗಿ ಸಾರ್ವಜನಿಕರು ಸಹಕರಿಸಲೇಬೇಕಾಗೈತೆ. ಇಂಪ್ರೂವ್ಮೆಂಟ್ ವರ್ಕ್ ಮಾಡಲೇಬೇಕು ಅಂದ್ರೆ ಸಹಕರಿಸಲೇಬೇಕಾಗೈತೆ. ಯಾವುದೇ ತೊಂದರೆ ಆಗಲ್ಲ, ತೊಂದರೆ ಆಗಲ್ಲ, ಇದುವರೆಗೂ ಆಗಿಲ್ಲ. ನೀರ್ ಬಿಡಲ್ಲ ಅಂದ್ರೆ KB ಕರೆಂಟ್ ಇರಲ್ಲ, ಯಾವಾಗಲೂ ಕರೆಂಟ್ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲ, ಆ ತರ ಆಗ್ಬಾರ್ದು. ಇಲ್ಲ, ಇದುವರೆಗೂ ಆಗಿಲ್ಲ, ಮುಂದೆ ಆಗದಂಗ ನಾವು ಆದಷ್ಟು ಕಾಳಜಿ ತಾಂತೀವಿ. ಅನ್ಫೋರ್ಸಿನ್ ಆಗಿ ಏನಾದ್ರು ಆದ್ರೆ ಅದು ಇದು ಮಾಡೋಕ್ಕಲ್ಲ. ಫೋರ್ಸಿನ್ ಆಗಂತೂ ನಾವು ಕಾಳಜಿ ತಾಂತೀವಿ. ವೀಕ್ಲಿ 1-2 ಅಂತೂ ಸಾರ್ವಜನಿಕ ಸಹಕರಿಸಲೇಬೇಕು ಈ ವಿಷಯಕ್ಕೆ. ಯಾಕೆ 4 ಕೋಟಿ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಿರೋದು, ಶಿರಾಗೆ ಒಳ್ಳೇದಾಗುತ್ತೆ ಅವ್ರು ಸಹಕರಿಸಿದ್ರೆ. ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿ ದಿನಾಂಕ 13-5-2019 ಸೋಮವಾರದಂದು ಮೇ ದಿನಾಚರಣೆ ಹಾಗೂ
ಕಟ್ಟಡ ಕಾರ್ಮಿಕ ಸಮಾವೇಶವನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಿಐಟಿಸಿ ತುಮಕೂರು ಜಿಲ್ಲಾ ಸಮಿತಿ ಬುಕ್ಕಪಟ್ಟಣ ಇವರ ವತಿಯಿಂದ ದಿನಾಂಕ 13/5/2019 ಸೋಮವಾರದಂದು ಕಟ್ಟಡ ಕಾರ್ಮಿಕರ ಸಮಾವೇಶ ನಡೆಸಲಾಯಿತು. ಎರಡು ಸರ್ತಿ ಸಭೆ ಸಮಾರಂಭಗಳನ್ನ ಎಲ್ಲ ಸ್ನೇಹಿತರ ಜೊತೆ ಬೆರೀಬೇಕು. ಏನೇ ಒಂದಕ್ಕೂ ವಹಿಸ್ಕೊಂಡು ಹೋಗ್ತಾ ವಿಚಾರಧಾರೆ ಗೊತ್ತಾಗ್ತಿರುತ್ತೆ. ಹೀಗಾಗಿ ನಿಮ್ಗೆಲ್ಲಾದ್ರೂ ಇನ್ನು ನಮ್ಮೆಲ್ಲ ಮುಖಂಡರುಗಳಿದ್ದಾರೆ, ಇನ್ನು ಬೇಕಾದಷ್ಟು ತಿಳುವಳಿ ಕೇಳ್ತಾರೆ. ನಾನೇನು ಅಂತ ಮಾತಿನ ದಾಟಿ ಇನ್ನೊಂದು ಗೊತ್ತಿಲ್ಲ, ಏನು ಮಾತಾಡಿದ್ರು ಏನಾರು ಎರಡು ನೆರವೇರಿಸ್ಕೊಂಡು ಮಾತಾಡ್ತೀನಿ. ಹಂಗಾಗಿ ನೀವೆಲ್ಲ ತಿಳ್ಕೊಳ್ಳಿ, ಏನೇ ಗೊಂದಲ ಇದ್ರು ಯಾರಿಗಾದ್ರೂ ಫೋನ್ ಮಾಡಿ ನಿಮಗೆ ಸ್ಪಂದಿಸ್ತಾರೆ. ಆಫೀಸ್ ತಪ್ಪಿ ನಮ್ಮ ಮುಖಂಡರುಗಳನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಒಬ್ಬರಲ್ಲ ಅಂತ ಒಬ್ರು ಯಾರು ಬೇಕಾದ್ರೂ ನಿಮ್ಗೆ ಏನ್ ಸವಲತ್ತು ಬೇಕೋ ಸರ್ಕಾರದಿಂದಲೇ ಈಗ ಅದೇ ಸುಮಾರು 9-10-15-20 ಇರುತ್ತಿಲ್ಲ. ನಮ್ಮ ಜಿಲ್ಲಾ ಮುಖಂಡರುಗಳೆಲ್ಲ ಹೋರಾಟ ಮಾಡಿಕೊಂಡು ಕಾರ್ಮಿಕರ ಸವಲತ್ತು ಕೊಡುತ್ತಾ ಅವ್ರೆ ಇವ್ರ ಜೊತೆ ಕೈ ಜೋಡಿಸಿ 11 ವರ್ಷ ಆಯ್ತು. ನಾವು 10-6 ಜನ ನೂರಾರು ಜನ ಕಾವು ಕೊಡ್ಸಿದ್ವಿ. ಜಿಲ್ಲಾ ಮಟ್ಟಕ್ಕೆ ಬಂದ್ರು ನಮ್ಮ ಹೆಸರೇ, ತಾಲೂಕು ಘಟಕಕ್ಕೆ ಬಂದ್ರು ಎಲ್ಲರ ಹೆಸರು. ನಾನು ಅದು ನಮ್ಮನೆ ಮಾಡ್ತಿದ್ದ ನಾನೇನಾರ ಸಾಧನೆ ಮಾಡಬೇಕು. ನಾನು ಜನ ಸ್ನೇಹಿತರಿಗೆ ಕೊಡ್ತೀನಿ, ನನಗೊಂದು ಬೆಲೆ ತೂಕ ಇರುತ್ತೆ. ನಾನು ಹೇಳ್ತೀನಿ, 10 ಜನದಲ್ಲಿ 3 ಜನದಲ್ಲಿ ಇಟ್ಕೊಂಡು ಮಾತುಕತೆ ಆಡೋದು ಸಂಘ ಅಂದ್ರೆ ಏನು, ಸಮಸ್ಯೆ ಅಂದ್ರೆ ಏನು, ನಮ್ಮ ಸ್ನೇಹಿತರಿಗೆ ಸಮಸ್ಯೆ ಐತೆ, ನಮ್ಮ ಅಕ್ಕಂಗಿದ್ರಿಗೆ ಸಮಸ್ಯೆ ಐತೆ ಅಂತ ಅಂತವಾಗಿ ನಮ್ಮನ್ನ ಇವತ್ತು ಘಟಕದಿಂದ ತಾಲೂಕು ಜಿಲ್ಲಾ ಮಟ್ಟಕ್ಕೂ ಬೆಳೆಸಿ ಬಂದಿದ್ದಾರೆ. ನಾವು ನಮ್ಮ ಕೈಲಾದಷ್ಟು 10-6 ಜನಕ್ಕೆ ಸವಲತ್ತು ಕೊಡ್ತೀವಿ. ಇವರ ಕಡೆಯಿಂದ 100-6 ಜನಕ್ಕೆ ಕಾರ್ಡ್ ಮಾಡಿಸ್ಕೊಡ್ತೀವಿ, ಯೂನಿಯನ್ ಇಂದ ಮಾಡಿಸ್ಕೊಡ್ತೀವಿ. 1 ವರ್ಷಕ್ಕೊಂದರೆ ರಿನ್ಯೂವಲ್. ಪ್ರತಿ ವರ್ಷ ಅದನ್ನು ಯಾರಿಗಾರ ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದು ಈ ತಿಂಗಳಲ್ಲಿ ಮನೆಯ ಕ್ಯಾಲೆಂಡರ್ ತಿರುಗಾಕ್ತೀವಿ. ತಿಂಗಳಿಗೆ ಒಂದ್ಸತಿ ರೇಷನ್ ಮಾಡ್ಬಿಟ್ಟಿದ್ರೆ ಅಕ್ಕಿ ಹೊತ್ತು ಅಂತ ಹಂಗೆ ನಾವು ಕೆಲಸ ಮಾಡೋ ಅಂತಾರ. ಅವ್ರೇನೇನ್ ಮಾಡ್ತಾರೆ, ಅವ್ರನ್ನ ಪದಾರ್ಥಗಳನ್ನ ತಗೊಂಡು ಸಿಮೆಂಟ್ ಆಗ್ಲಿ, ಇನ್ನೊಂದಾಗ್ಲಿ, ಮೆಟಿಂಗ್ ಆಗ್ಲಿ, ಪೇಂಟ್ ಆಗ್ಲಿ, ಎಲ್ಲ ನಾವೇನ್ ಮಾಡ್ತೀವಿ ಅದನ್ನ ವಿಚಾರ ಮಾಡೋ ನಾವು ಮಾಡೋರಲ್ಲಿ ಹೆಂಗಿದೆ ಅಂದ್ರೆ ಬಿಲ್ಡಿಂಗ್ ಇಂಜಿನಿಯರ್ ಏನ್ ಮಾಡ್ತಾರೆ, ಪ್ಲಾನ್ ಹಾಕ್ತಾರೆ, ಕೆಲಸ ಮಾಡೋರು ಕಾರ್ಮಿಕರು. ಅದಕ್ಕೆ ನಮ್ಮ ಸಣ್ಣ ಹಿಂದೆ ಇದ್ದವರು ಭಾರತದ ದೊಡ್ಡ ಲೀಡರ್ಗಳು ಅವ್ರೇನ್ ಮಾಡಿದ್ರು, ಭಯಂಕರ ಹೋರಾಟಗಳು ಮಾಡಿದ್ರು. ನಮ್ದಕ್ಕೂ ಸೈನಿಕರು 8 ತಿಂಗಳು ಎಷ್ಟೋ ಜನ ಹುತಾತ್ಮರ ಆಗ್ಬಿಟ್ರು. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ನಮ್ ಕಾರ್ಮಿಕರಿಗೋಸ್ಕರ ನಾವೇನಾದ್ರು ಒಳ್ಳೇದ್ ಮಾಡಲೇಬೇಕು ನೋಡಿ. ಯಾಕಂದ್ರೆ ಒಂದು 38% ಮಾಡಬೇಕು ಅಂತ ಅವ್ರು ಅವಾಗಲೇ ಮಾಡೋ 100 ವರ್ಷದಿಂದ ನಾವು ಸಿಕ್ಕಿದ್ದು ಇದ್ಮಾಡ್ತಾನೆ ಹೋರಾಟಗಳು ಮಾಡ್ತಾ ನಾವಿಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಿರ್ಬೇಕಾದ್ರೆ ಅದಕ್ಕೂ ಅವ್ರ ಕೊಡುಗೆ ಇದ್ದೇ ಇದೆ. ಯಾಕಂದ್ರೆ ಅವ್ರು ಅವತ್ತು ಅದನ್ನೆಲ್ಲ ಬಗೊಂಡಿಲ್ಲ ಅಂದ್ರೆ ನಾವು ಇವತ್ತು ನಿಂತ್ಕೊಂಡು ಮಾತಾಡೋಂತ ಪರಿಸ್ಥಿತಿ ಇರೋಲ್ಲ. ಯಾಕಂದ್ರೆ ಪ್ರಿಯ ದೊಡ್ಡ ದೊಡ್ಡವರು ಹಣಕಾಸಿನವರು ಅವರೆಲ್ಲ ನಮ್ಮನ್ನು ಗಮನ ಮಾಡ್ತಾನೆ ಇರ್ತಾರೆ. ಈಗಲೂ ಅವ್ರ ಅವತ್ತು ಮಾಡಿದ್ದಾರೆ, ಇದು ಮಾಡ್ತಾನೆ ಇದ್ದಾರೆ ದೊಡ್ಡವ್ರೆ ಪುಟ್ಟ ಅದ್ ಕೆಲಸ ಮಾಡೋ ನಿಮ್ ಕೆಲಸ ಕಣಪ್ಪ. ನೀನಂತ ಜಾತಿ ಅಲ್ಲ, ನೀನಂತ ಜಾತಿ ಅಲ್ಲ, ನಿಮ್ ಕೆಳಗಡೆ ಇರಬೇಕು, ನಿಮ್ ಹೇಳಗಡೆ ಇರಬೇಕು. ಅದನ್ನೆಲ್ಲ ಕೇಳಿರೋರು ನಾವು ದೊಡ್ಡವರು ಅನ್ನೋ ಪರಿಸ್ಥಿತಿ ತಂದಿಟ್ಟಿದೆ. ಆದ್ರೆ ಇವತ್ತು ಏನಾಗಿದೆ, ಕಾರ್ಮಿಕನೆ ಏನ್ ಬಂದು ಅಂತ ದೇಶ ನಿಲ್ಬೇಕಂದ್ರೆ ಅವರು ಕಾರ್ಮಿಕರಾಗಲ್ಲ, ಅವ್ರು ದುಡ್ಡು ಬರ್ಬೋದು. ಆದ್ರೆ ದುಡ್ಡು ದೇಶ ಕಟ್ಟೋ ಎನ್ನೆಲ್ ಬಂದ್ರೆ ಬರ್ತಾವ ಬೆನ್ನಿಲ್ಲ ಅಂತ ನಾವೆಲ್ಲ ಏನ್ ಮಾಡ್ತೀವಿ, ಎನ್ನೆಲ್ ಬಾಗಿ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ದುಡಿತಾರೆ ಅವ್ರ ಕಷ್ಟ ಸುಖನ ಅವರು ಬೇರೆಯವ್ರ ಮನೆ ಕೊಟ್ಬಿಡ್ತಾರೆ ಅವರು. ಆದ್ರೆ ಅವ್ರು ಎಲ್ಲಿರ್ತಾರೆ, ಉಳಿಸಲೇ ಇರ್ಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ಅವ್ರ ಅನಕ್ಷೇತ್ರ ಇರ್ಬೋದು, ಅವ್ರ ಮನೆಯಲ್ಲಿ ಬಡತನ ಇರ್ಬೋದು, ಮತ್ತೆ ಸ್ವಲ್ಪ ಬುದ್ಧಿ ಕಮ್ಮಿ ಇರ್ಬೋದು, ಏನೋ ಒಂದು ಪರಿಸ್ಥಿತಿ ಅಂತ ಯಾರು ಕಾರ್ಮಿಕರನ್ನ ಕೆಳಗಡೆ ಇರುವಂತ ಪರಿಸ್ಥಿತಿ ಅಂತ ಬಂದ್ಬಿಡೆ. ಈಗೆಲ್ಲ ಗೌರ್ಮೆಂಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅವರೆಲ್ಲ ಅವಾಗೆಲ್ಲ ಅವ್ರನ್ನೆಲ್ಲ ಹೋರಾಟದ ಫಲವಾಗಿ ಇವತ್ತು ನಮ್ಮನ್ನ ಒಂದ್ ಸ್ವಲ್ಪ ನಮ್ಮ ಲೆವೆಲ್ ಮೇಲಂತ ಪರಿಸ್ಥಿತಿಯಲ್ಲಿ ತಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಈಗ ಏನ್ ಮಾಡ್ಬೇಕು, ನಾವು ಸಲ ಕಟ್ಟಬೇಕಾಗಿದೆ, ಕಟ್ಟಿದೀರಾ ಜನರ ಕಟ್ಟಿದೀರಾ, ಅದನ್ನ ಹೆಂಗ್ ಎಡಿಸ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಕೊಂಡ ಹಾಕುವ ಅದೆಲ್ಲ ಹೇಳ್ಕೊಡುತ್ತೆ ನಮ್ಗೆ. ಅದೊಂದು ಏನ್ ಮಾಡ್ಬೇಕು, ಕಾರ್ಮಿಕ ಆದವನು ಏನ್ ಮಾಡ್ಬೇಕು, ಅವ್ನು ಏನೇನ್ ಮಾಡ್ಬೇಕು, ಅವ್ನಿಗೆ ಏನ್ ಅನುಕೂಲ ಕೊಡುತ್ತೆ, ಏನ್ ಅನುಕೂಲ ಅವನಿಗೆ ಸಿಗುತ್ತೆ, ಅದೆಲ್ಲ ಪ್ರತಿಭಟನೆ ಅಲ್ವಾ. ಕಾರ್ಮಿಕರ ಮಧ್ಯೆ ಅರಿವು ಮೂಡಿಸಿ ಈ ಒಂದು ಕಟ್ಟಡ ಕಾರ್ಮಿಕರ ಸಂಘಟನೆನ ಬಲಿಷ್ಠಗೊಳಿಸಿ ಅವರಿಗೆ ಸಿಗಬೇಕಾದ ನ್ಯಾಯಯುತ ಹಕ್ಕುಗಳನ್ನ ಸೌಲಭ್ಯಗಳನ್ನ ಕೊಡಿಸೋ ಅಂತದನ್ನೇ ಸಿಐಟಿಯುನ ಮೂಲ ಉದ್ದೇಶ. ಮೇ ದಿನಾಚರಣೆ ಪ್ರಾರಂಭವಾಗಿದ್ದೇ ಆಧಾರದಲ್ಲಿ ಮೊದಲು ಕಾರ್ಮಿಕರಿಗೆ ಒಂದು ಅವಧಿಯ ಕೆಲಸ ಇರಲಿಲ್ಲ. ಅವರು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ
ಹೋಗಿ ಸೂರ್ಯ ಹುಟ್ಟಿದ ಮೇಲೆ ಅಥವಾ ಮುಳುಗಿದ ಮೇಲೆ ಬಂದು ಮನೆ ಸೇರ್ತಾರೆ. ಎಷ್ಟೋ ಕಾರ್ಮಿಕರು ಸೂರ್ಯನೇ ನೋಡಿರಲಿಲ್ಲ. ಆ ತರದ ವ್ಯವಸ್ಥೆ ಇತ್ತು. ಅಂತ ಸಂದರ್ಭದಲ್ಲಿ ಅವಧಿ ನಿರ್ಮಾಣ ಆಗ್ಬೇಕು. ಕಾರ್ಮಿಕರು ಆರೋಗ್ಯದ ವಿಚಾರ ಇರ್ಬೋದು, ಮನರಂಜನೆ ವಿಚಾರ ಇರ್ಬೋದು, ಇದು ಚರ್ಚೆ ವಿಮರ್ಶೆಗಳ ಮೂಲಕ ಮೇಡೇನಲ್ಲಿ 8 ಅವಧಿಯ ಘೋಷಣೆ ಸ್ಟಾರ್ಟ್ ಆಗಿ ಅವತ್ತು ಕಾರ್ಮಿಕರು ತ್ಯಾಗ ಮಾಡಿದ ಮೂಲಕ ಹಲವಾರು ಕಾಯ್ದೆಗಳು, ಕೆಲಸದ ಅವಧಿ ಸೌಲಭ್ಯಗಳು, ಬೋನಸ್ ಕಾಯ್ದೆ ಇರ್ಬೋದು, ESI ಕಾಯ್ದೆ ಇರ್ಬೋದು, ಎಲ್ಲ ಕಾಯ್ದೆಗಳು ಬೆಳೆದಂತದ್ದು ಕಾರ್ಮಿಕರು ಹೋರಾಟದ ಮೂಲಕ. ಮೊದಲು ಮಾಲೀಕರು ಆತರ ಬೇಕು, ಆದ್ರೆ ಇವತ್ತು ಕೊಳ್ಳೋ ಶಕ್ತಿ ಕಡಿಮೆ ಆಗಿದೆ ಅಂತ ಹೇಳಿ ಆದಾಯದಲ್ಲಿ ಅವರ ಸರ್ಕಾರದ ಸರ್ವೇನೇ ಏನ್ ಹೇಳ್ತಾ ಇದೆ ಅಂತಂದ್ರೆ ಒಬ್ಬರ ಆದಾಯ 20 ರೂಪಾಯಿ ಸಿಗೋ ಅಂತರು ಇವತ್ತು ಹೆಚ್ಚು ಕಡಿಮೆ 42% ಅಂಕಿಅಂಶಗಳ ಮೂಲಕವೇ ಗೊತ್ತಾಗ್ತಾ ಇದೆ. ಅಂದ್ರೆ ಒಂದು ಕುಟುಂಬ ಜೀವನ ಮಾಡಲಿಕ್ಕೆ ಸರ್ಕಾರದ ಸರ್ವೆ ಪ್ರಕಾರ 18,000 ಬರಬೇಕಾಗುತ್ತೆ. ಇವತ್ತಿನ ಬೆಲೆ ಏರಿಕೆಗೆ ನೋಡುವಾಗ 18,000 ಅಂದ್ರೆ ಏನ್ 18,000 ಸುಮ್ಮನೆ ಮಿಕ್ಸ್ ಆಗುವಂತದ್ದಲ್ಲ. ಇದರಲ್ಲಿ ಮುಖ್ಯವಾಗಿ ಕಾರ್ಮಿಕರ ಏನು ಕುಟುಂಬ ಇದೆ, ಒಂದು 100 ಯೂನಿಟ್ ಅಂದ್ರೆ ಈಗ ನಾವು ಅದನ್ನು 4 ಯೂನಿಟ್ ಮಾಡಬೇಕು ಅಂತ 5 ಯೂನಿಟ್ ಮಾಡಬೇಕು ಅಂತ ಒತ್ತಾಯ ಉಂಟು ನಡೀತಾ ಇದೆ. ಆ ಯೂನಿಟ್ಗಳ ಲೆಕ್ಕಾಚಾರ ಬೇರೆ. 10 ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮಂತೆ ಒಂದು ಕೆಳಗಡೆ ಕೂತಿದ್ದೆ. ಈ ಜಾಗದಲ್ಲಿ ನೀವು ಕೊಟ್ಟಿದ್ರೆ ಹೇಗೆ ಅಂದ್ರೆ ಜಾಗದಲ್ಲಿ ಕೂತಿದ್ದೆ. ನಮ್ಮ ಊರಿನ ಪಕ್ಕದ ನಾನು ತುಮಕೂರು ಟೌನ್ ಅಲ್ಲಿ ಇದ್ದೀನಿ. ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಘದ ಒಂದು ಈ ತರ ಒಂದು ಸಭೆನ ನಡೆಸಿದ್ರು. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸ್ನೇಹಿತರುಗಳು ಕೂಡ ಇದ್ರು ಮತ್ತು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ಸ್ನೇಹಿತರು ಹೋಗಯ ಹಿಂದೆ ಮಾಡಿ ಸಂಘನೇ ಒಂದು ಮುಖ್ಯ ಆಯ್ತು ನೀವೇನ್ ಮಾಡ್ತೀರ ಅಂತೇಳಿ ನಾನು ಉದಾಸೀನವಾಗಿ ಮಾತಾಡಿದೆ. ಆದ್ರೂ ಕೂಡ ಅವ್ರು ಬಲವಂತವಾಗಿ ನನ್ನ ಅವ್ರಿಗೆ ಎಳ್ಕೊಂಡು ಹೋದ್ರು. ಹೋಗಿ ದಿವಸನೇ ಕೂಡ ನನಗೆ ಈ ಒಂದು ಸ್ಥಾನವನ್ನು ಕೊಟ್ರು. ಯಾಕೆಂದ್ರೆ ಈ ಸಂಘಟನೆ ಅಂದ್ರೆ ಆ ತರ ಇದೆ. ಸಿಐಟಿ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ಸಂಘಟನೆ, ಬಹು ದೊಡ್ಡವಾದ ಒಂದು ಉನ್ನತವಾದ ಉದ್ಯೋಗ ಅಂದೇ ನನಗೆ ಕೊಟ್ರು. ಯಾಕೆಂದ್ರೆ ನನಗೆ ವಿಚಾರನೆ ಏನು ಗೊತ್ತಿರಲಿಲ್ಲ. ಸಂಘಟನೆ ಅಂದ್ರೆ ಈ ಸಿಐಟಿ ವಿಚಾರ ಏನು ಗೊತ್ತಿರಲಿಲ್ಲ. ನಾನು ಓದ್ತಿರ್ತಾನೆ ನಮ್ಮ ಒಂದು ಗುಣ ಮತ್ತು ನಡತೆಗಳನ್ನ ಹಿಂದಿನ ಒಂದು ಸಂಘದಲ್ಲಿ ನಾನು ಕೂಡ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದೆ. ಆ ಒಂದು ಕಾರಣಕ್ಕೆ ವಿಚಾರ ತಿಳ್ಕೊಂಡವರೆಲ್ಲ ನನ್ನ ಸ್ನೇಹಿತರು ಹೇಳಿದ್ರು ತುಂಬಾ ಒಳ್ಳೆ ವ್ಯಕ್ತಿ. ನಮ್ಮ ತಂಗಿ ಕರ್ಕೊಂಡೆ ಸಂಘನ ಉದ್ಧರಿಸ್ತಾರೆ, ಉದ್ಧಾರ ಮಾಡ್ತಾರೆ, ಸಂಘದಲ್ಲಿ ಒಳ್ಳೆ ಹೆಸರು ತರ್ತಾರೆ ಅಂತ ಹೇಳಿ ಹೇಳಿದ್ದು. ನಮ್ಮ ಅಧ್ಯಕ್ಷರು ಕೂಡ ನಮ್ಮ ಸ್ನೇಹಿತರು ಕೂಡ ಎಲ್ಲ ಸೇರಿ ಅವತ್ತಿನ ದಿವಸನೇ ಕೂಡ ನನ್ನನ್ನು ಒಬ್ಬ ಗೌರವ ಅಧ್ಯಕ್ಷನ ಅಲ್ಲೇ ಒಂದು ನೇಮಕ ಮಾಡಿದ್ರು. ಅಂದಿನಿಂದ ಕೂಡ ಸುಮಾರು 9-10 ವರ್ಷಗಳಿಂದ ಕೂಡ ನಾನು ಈ ರೀತಿ ಒಳ್ಳೊಳ್ಳೆ ಸಭೆಗಳಿಗೆ ಬಂದು ಭಾಗವಹಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಒಂದು ಗೌರವಿತವಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ಕಾರ್ಮಿಕರೇ, ಸಂಘ ಅಂತಂದ್ರೆ ಏನು? ನೀವು ಕೂಡ ಸುಮ್ಮನೆ ಕುಳಿತು ಹೋಗೋದಲ್ಲ. ನೀವು ಕೂಡ ಸಂಘ ಅಂದ್ರೆ ಏನು? ಸಂಘನ ಕಟ್ಟಬೇಕು. ಸಂಘದಲ್ಲಿ ಸಿಗತಕ್ಕಂಥ ಎಲ್ಲ ವಿಧವಾದ ಸೌಲಭ್ಯಗಳನ್ನು ಕೂಡ ಪಡಿಬೇಕು. ನಾನು ಕೂಡ ಹಲವಾರು ಸೌಲಭ್ಯಗಳನ್ನು ಪಡೆದಿದ್ದೇನೆ. ನಂತರ ಈಗ ನಾನಾಗಲೇ 1 ವರ್ಷದಿಂದ ಕೂಡ ಅಲ್ಲೇ ನಿವೃತ್ತಿ ವೇತನವನ್ನು ಕೂಡ ನಾನು ಪಡಿತಾ ಇದ್ದೇನೆ. ಅದೇ ರೀತಿ ನೀವು ಕೂಡ ಪೆನ್ಷನ್ ಕೂಡ ನಾನಲ್ಲೇ 1 ವರ್ಷದಿಂದ ಪಡಿತಾ ಇದ್ದೀನಿ. ಪ್ರತಿ ವರ್ಷ ತಿಂಗಳಿಗೆ 1,000 ರೂಪಾಯಿ ಈಗ ಬರ್ತಾ ಇದೆ. ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಈ ಮಾರ್ಚ್ ತಿಂಗಳಿಂದ ನಮ್ಮ ಈ ಸಿಇಟಿ ಹೋರಾಟದಿಂದ ಮಾರ್ಚ್ ತಿಂಗಳಿಂದ ನಮ್ಮ ನಿವೃತ್ತಿಯಾದಂತಹ ಪೆನ್ಷನ್ದಾರರಿಗೆ 2,000 ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಸರ್ಕಾರ ಒಂದು ನಿರ್ಧಾರ ಮಾಡಿ ಅದನ್ನ ಆದೇಶ ಕೂಡ ಹೊರಟಿದೆ. ಇನ್ನು ಮುಂದೆ ಪೆನ್ಷನ್ ತಗೊಳ್ಳುವಂತಹ ವ್ಯಕ್ತಿಗಳು ಏನಾದರೂ ರಿಟೈರ್ಡ್ ಆಗಿ ನಮ್ಮಲ್ಲಿ ದಾಖಲಾತಿ ಹೊಂದಿ ನಿವೃತ್ತಿ ಹೊಂದಿದಂಥವ್ರಿಗೆ 2,000 ರೂಪಾಯಿ ಮುಂದೆ ಪೆನ್ಷನ್ ಬರುತ್ತೆ. ನೀವು ಕೂಡ ಇದಂತಹ ಒಂದು ಒಳ್ಳೆಯ ಸಂಘಟನೆಯಲ್ಲಿ ಸೇರಿ ಒಳ್ಳೆಯವರಾಗಿ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿ ಸಂಘಟನೆಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತೇಳಿ ನನ್ನ ಒಂದೆರಡು ಮಾತು. ಶಿರಾ ತಾಲೂಕು ಪಟ್ಟನಾಯಕನ ಹಳ್ಳಿಯಲ್ಲಿ ಆರ್ಯ ವೈಶ್ಯ ಮಂಡಳಿಯ ವತಿಯಿಂದ ವಾಸವಿ ಜಯಂತಿಯನ್ನು ಆಚರಿಸಲಾಯಿತು. ತಾಲೂಕು ಆರ್ಯವೈಶ್ಯ ಮಂಡಳಿಯ ವಾಸವಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಖಜಾಂಚಿ ನರೇಂದ್ರ ಬಾಬು, ಕಾರ್ಯದರ್ಶಿ ಎಸ್ ಮಂಜುನಾಥ್ ಮತ್ತು ಸದಸ್ಯರಾದ ನಾಗರಾಜ ಶೆಟ್ಟಿ, ವಸಂತ್ ಕುಮಾರ್, ರಘು ಎಂ, ಸತೀಶ್ ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಪಟ್ಟಣಕ್ಕೆ ಅಷ್ಟ ಆಗ್ತದ.
ಕಂಜಕಾಂಬ ವಾಸವಾಂಬ ಜೈ ಜೈ ಕಂಜಕಾಂಬ ಜೈ ಜೈ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.